ಭತ್ತದ ಗದ್ದೆಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರು ಸಿಗುತ್ತಿಲ್ಲ. ಕೆಲವೊಮ್ಮೆ ಹೂಡಿದ ಬಂಡವಾಳಕ್ಕೆ ತಕ್ಕ ಆದಾಯವೂ ಸಿಗುವುದಿಲ್ಲ. ಬೆಳೆದ ಗದ್ದೆಯನ್ನು ವರ್ಷವಿಡೀ ಕಾವಲು ಕಾಯಲು ಸಾಧ್ಯವೇ ಇಲ್ಲ. ಹೀಗೆ ಎಲ್ಲ ಇಲ್ಲಗಳ ಜೊತೆಯೇ ಇಂದು ಕೊಡಗಿನಲ್ಲಿ ಭತ್ತ ಕಣ್ಮರೆಯಾಗುತ್ತಿದೆ. ಆದರೆ ಮನಸ್ಸಿದ್ದರೆ ಮಾರ್ಗವೂ ಇದೆ ಎಂದು ಅಲ್ಲಲ್ಲಿ ಕೆಲವು ರೈತರು ಸಾಧಿಸಿ ತೋರಿಸಿದ್ದಾರೆ. ಬೆವರಿಳಿಸುವ ರೈತನಿಗೆ ಭೂಮಿ ತಾಯಿ ಯಾವತ್ತೂ ವಂಚನೆ ಮಾಡಲಾರಳು ಎಂಬುದು ಕರ್ಣಯ್ಯನ ಪ್ರಕಾಶ್ ಅವರ ಗದ್ದೆಗಳನ್ನು ನೋಡಿದವರಿಗೆ ಅರಿವಾಗುತ್ತದೆ. ಹೌದು, ಭತ್ತವನ್ನೇ ಕೈಬಿಟ್ಟಿರುವ ರೈತರ ಮಧ್ಯೆ ಎರೆಹುಳ ಗೊಬ್ಬರ ತಯಾರಿಸಿ ಗದ್ದೆಯನ್ನು ನಡನಡಿಸುವಂತೆ ಮಾಡಿದ್ದಾರೆ ಕೂಡ್ಲೂರು ಚಟ್ಟಳಿಯ ಕೃಷಿಕ ಕರ್ಣಯ್ಯನ ಪ್ರಕಾಶ್. ಪುತ್ತರಿರ ಕರುಣ್ ಕಾಳೆಯ ಮಾಡಿರುವ ವಿಶೇಷ ಕೃಷಿ ವರದಿ ಇಲ್ಲಿದೆ. ಒಂದು ಕಾಲದಲ್ಲಿ ಕೊಡಗಿನ ವಿರಾಜಪೇಟೆ ತಾಲೂಕು ಭತ್ತದ ಕಣಜ ಎಂದೇ ಖ್ಯಾತಿಯಾಗಿತ್ತು. ಉಳಿದೆರಡು ತಾಲೂಕುಗಳಲ್ಲೂ ಗದ್ದೆಗಳಲ್ಲಿ ಭತ್ತದ ಪೈರು ನಳನಳಿಸುತ್ತಿತ್ತು. ಆದರೆ ಅನೇಕ ಕಾರಣಗಳಿಂದ ಇಂದು ಕೊಡಗಿನಲ್ಲಿ ಭತ್ತದ ಗದ್ದೆಗಳು ಬರಡಾಗಿವೆ. ರೈತರು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಭತ್ತ ಬೆಳೆಯುವಲ್ಲೂ ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ಇದೇ ಕಾಲಘಟ್ಟದಲ್ಲಿ ಸ್ವತಃ ಎರೆಹುಳು ಗೊಬ್ಬರ ತಯಾರಿಸಿ ಯಶಸ್ವಿಯಾಗಿ ಭತ್ತ ಬೆಳೆಯುತ್ತಿರುವ ರೈತನೊಬ್ಬ ನಮ್ಮ ಮಧ್ಯೆ ಇದ್ದಾರೆ ಎಂಬುದೇ ವಿಶೇಷ. ಇವರು ಕರ್ಣಯ್ಯನ ಪ್ರಕಾಶ್. ಮಡಿಕೇರಿ ಬಳಿಯ ಕೂಡ್ಲೂರು ಚಟ್ಟಳ್ಳಿ ಗ್ರಾಮದವರಾದ ಕರ್ಣಯ್ಯನ ಪ್ರಕಾಶ್ ಮಧ್ಯಮ ವರ್ಗದ ಕೃಷಿಕರು. ತಮ್ಮ ಪಾಲಿಗೆ ಒದಗಿ ಬಂದ ಗದ್ದೆಯಲ್ಲಿ ಹಸಿರುಕ್ಕುವ ಭತ್ತದ ಕೃಷಿಯನ್ನು ಮಾಡುತ್ತಿದ್ದಾರೆ ಪ್ರಕಾಶ್. ತಮಗಿರುವ ಕೇವಲ 31 ಸೆಂಟು ಗದ್ದೆಯಲ್ಲಿ ಬೆವರು ಬಸಿದ ಪ್ರಕಾಶ್ ಕೃಷಿ ಇಲಾಖೆಯಿಂದ ಗಂಗಾ ಕಾವೇರಿ ತಳಿಯ ಭತ್ತದ ಬೀಜ ಖರೀದಿಸಿ ಬಿತ್ತನೆ ಮಾಡಿದ್ದಾರೆ. ಗದ್ದೆಗೆ ತಾವೇ ತಯಾರಿಸಿದ ಎರೆಹುಳ ಗೊಬ್ಬರವನ್ನು ಉಣಬಡಿಸಿದ್ದಾರೆ. ನಾಟಿ ಮಾಡಿ 15-20 ದಿನಗಳ ಬಳಿಕ 420 ಕೆಜಿ ಎರೆಗೊಬ್ಬರಕ್ಕೆ 70 ಕೆಜಿ ಬೇವಿನ ಹಿಂಡಿ, 10 ಕೆಜಿ ಬಯೋ ಹ್ಯೂಮಿಸಾನ್ ಜಿ ಮಿಶ್ರಣ ಸೇರಿದಂತೆ ಒಟ್ಟು 500 ಕೆಜಿ ದ್ರಾವಣವನ್ನು ಹಾಕಿದ್ದಾರೆ. ಕಳೆದೆರಡು ವರ್ಷಗಳಿಂದ ಪ್ರಕಾಶ್ ಅವರ ಗದ್ದೆಯಲ್ಲಿ ಉತ್ತಮ ಇಳುವರಿ ಬರುತ್ತಿದೆ. ನಾನು ಈ ಸರಿ ಗಂಗಾ ಕಾವೇರಿ ಭತ್ತವನ್ನು ತಳಿ ಗದ್ದೆ ಮಾಡಿದ್ದೀನಿ. ಮತ್ತು ನಾನೇ ಸ್ವಂತ ಮಾಡಿದ ಗೊಬ್ಬರ, ಅದು ಎರಳ ಗೊಬ್ಬರ. ಈ ಸರಿ ಒಳ್ಳೆ ಇಳುವರಿ ಬಂದಿದೆ. 7-8 ವರ್ಷದಿಂದ ನಾನು ಅದೇ ಕೃಷಿಯನ್ನು ಮಾಡ್ತಿದ್ದೀನಿ. 2 ವರ್ಷದಿಂದ ನಾನು ಗಂಗಾ ಕಾವೇರಿ ಮಾಡಿ ಒಳ್ಳೆ ಬೆಳೆ ಬಂದಿತ್ತು. ಪ್ರಕಾಶ್ ತಮ್ಮ ಮನೆಯ ಹಿತ್ತಲಲ್ಲಿ ಕಳೆದ 4-5 ವರ್ಷಗಳಿಂದ 7 ಪ್ಲಾಸ್ಟಿಕ್ ತುಟಿಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಸುತ್ತಿದ್ದಾರೆ. ಬಾಳೆದಿಂಡು, ಅಡಿಕೆ ಮರದ ಕೈ, ಸೊಪ್ಪು ತರಕಾರಿ ಇತ್ಯಾದಿ ಹಸಿರು ತ್ಯಾಜ್ಯವನ್ನು ಬಳಸಿ ಗೊಬ್ಬರ ತಯಾರಿಸಲಾಗುತ್ತಿದೆ. ಇದಕ್ಕಾಗಿ ಮೂಡಬಿದಿರೆಯ ಸುರಭಿ ಸಂಸ್ಥೆಯಿಂದ ಎರೆಹುಳುಗಳನ್ನು ಖರೀದಿಸಿ ತರುತ್ತಿದ್ದಾರೆ. ಎರೆಹುಳುಗಳ ಸಂಖ್ಯೆ ವೃದ್ಧಿಸುತ್ತಿದೆ. 3 ತಿಂಗಳಿಗೊಮ್ಮೆ 500-750 ಕೆಜಿ ಎರೆಗೊಬ್ಬರದೊಂದಿಗೆ 30 ಕೆಜಿಯಷ್ಟು ಎರೆಹುಳುಗಳನ್ನು ವೃದ್ಧಿಸಲಾಗುತ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ತಯಾರಿಕೆಯಾದರೆ ಕೆಜಿಗೆ 15 ರಂತೆ ಹಾಗೂ ಎರೆಹುಳುಗಳು ಕೆಜಿಗೆ 350 ರಂತೆ ಮಾರಾಟವಾಗುತ್ತಿವೆ. ಕರಿಮೆಣಸು ಹಾಗೂ ಕಾಫಿ ಗಿಡಗಳಿಗೂ ಈ ಗೊಬ್ಬರ ಹಾಕಲಾಗುತ್ತಿದೆ. ಪ್ರಕಾಶ್ ಅವರ ಶ್ರಮವನ್ನು ಸುರಭಿ ಎರೆಹುಳ ಗೊಬ್ಬರ ತಯಾರಿಕಾ ಕಂಪನಿಯ ಪ್ರಧಾನ ವ್ಯವಸ್ಥಾಪಕ ಶಿವಲಿಂಗಗೌಡ ಪ್ರಶಂಸಿಸಿದ್ದಾರೆ. ಪ್ರಕಾಶ್ ಅವರು ಇಷ್ಟೆಲ್ಲ ಶ್ರಮಪಟ್ಟರೂ ಕಾಡಾನೆಗಳಿಂದ ಗದ್ದೆಗೆ ಮುಕ್ತಿ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಕಾಶ್ ಗದ್ದೆ ಬದಿಯಲ್ಲಿ ಅಟ್ಟಣಿಗೆ ಹಾಕಿ ಪಟಾಕಿ ಸಿಡಿಸುವ ಮೂಲಕ ಕಾಡಾನೆಗಳನ್ನು ಓಡಿಸಲು ಪ್ರಯತ್ನಿಸಿ ಯಶಸ್ವಿಯಾಗಿದ್ದಾರೆ. ತಮ್ಮ ತೋಟದಲ್ಲಿ ಬೀನ್ಸ್, ಅಲಸಂಡೆ, ಬದನೆ, ಮೂಲಂಗಿ, ನೂಕೋಲು, ಬೀಟ್ರೂಟ್, ಮೊಟ್ಟೆಕೋಸು ಇತ್ಯಾದಿ ತರಕಾರಿಗಳನ್ನು ಪ್ರಕಾಶ್ ಬೆಳೆಯುತ್ತಿದ್ದಾರೆ. ಇದರೊಂದಿಗೆ ವಿವಿಧ ಬಗೆಯ ಹಣ್ಣಿನ ಗಿಡ, ಶುಂಠಿ, ಅರಿಶಿಣ, ಬಾಳೆಯನ್ನು ಬೆಳೆಯುತ್ತಿದ್ದಾರೆ. ಕೃಷಿಯೊಂದಿಗೆ ಹೈನುಗಾರಿಕೆ ಕೂಡ ಕುಟುಂಬದ ಕೈ ಹಿಡಿದಿದೆ. ಮನಸ್ಸಿದ್ದರೆ ಮಾರ್ಗ ಎಂದು ಹಿರಿಯರೇ ಹೇಳಿದ್ದಾರೆ. ಸರ್ಕಾರಿ ಉದ್ಯೋಗಕ್ಕಾಗಿ ಅಲೆದಲೆದು ಕಾಲಹರಣ ಮಾಡುವ ಇಂದಿನ ಯುವಕರಿಗೆ ಇರುವ ಜಾಗದಲ್ಲೇ ಚಿನ್ನ ಬೆಳೆಯಬಹುದು ಎಂಬುದನ್ನು ಪ್ರಕಾಶ್ ತೋರಿಸಿಕೊಟ್ಟಿದ್ದಾರೆ. ಪುತ್ತರಿರ ಕರುಣ್ ಕಾಳಯ್ಯ, ಚಿತ್ತಾರ ನ್ಯೂಸ್, ಚಟ್ಟಳ್ಳಿ.